ಸಿಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಲಕ್ಕಿಪುರ ಆಪರೇಷನ್ ಟೈಗರ್ ಯಶಸ್ವಿಗೊಂಡಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇಬ್ಬರ ಮೇಲೆ ದಾಳಿ ನಡೆಸಿದಂತಹ ಹುಲಿಯನ್ನ ಕೊನೆಗೂ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಈ ಕುರಿತಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಸೊ ನಿನ್ನೆ ಅಷ್ಟೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಏನಂತಂದ್ರೆ ಹುಲಿ ಇಬ್ಬರ ಮೇಲೆ ದಾಳಿಯನ್ನ ನಡೆಸಿತ್ತು, ಅಲ್ಲದೆ ಹಸು ಮೇಲೆ ಕೂಡ ದಾಳಿಯನ್ನ ನಡೆಸಿತ್ತು ಅಂತ. ಗುಂಡುಪೇಟೆಯ ಲಕ್ಕಿಪುರದಲ್ಲಿ ಹುಲಿ ದಾಳಿಯನ್ನ ನಡೆಸಿತ್ತು. ಸೊ ಲಕ್ಕಿಪುರದಲ್ಲಿ ಹುಲಿಯನ್ನ ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ನನ್ನೆ ಸಿಕ್ಕಾಪಟ್ಟೆ ಆಗ್ರಹಿಸ್ತಾ ಇದ್ರು. ಯಾಕಂತಂದ್ರೆ ಅಲ್ಲಿನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹೇಳ್ತಾ ಇದ್ದಿದ್ದು, ನೀವೆಲ್ಲರೂ ಸೈಡಿಗೆ ಹೋಗಿ ನಾವು ಹುಲಿಯನ್ನ ಮತ್ತೆ ಪುನಃ ಕಾಡಿಗೆ ಕಟ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಅದಕ್ಕೆ ಒಪ್ಪದಂತಹ ಗ್ರಾಮಸ್ಥರು, ಇಲ್ಲ ನೀವು ಕಾಡಿ ಕಟ್ಟೋದು ಬೇಡ, ಅದನ್ನ ಸೆರೆ ಹಿಡೀರಿ ಅಂತ ಒಂದಷ್ಟು ಮಾತುಕತೆ ಕೂಡ ನಡೆದಿತ್ತು. ಸೊ ಅಲ್ಟಿಮೇಟ್ಲಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹುಲಿಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯ ಆಗ್ತಾ ಇರುವಂತದ್ದು. ಹಾಗೆ ಗವಿಯಪ್ಪ ರಾಜಶೇಖರ್ ಅನ್ನೋರ ಮೇಲೆ ಹುಲಿ ದಾಳಿಯನ್ನ ನಡೆಸಿರುತ್ತೆ ನಿನ್ನೆ. ಗೋಪಾಲ್ಪುರ ಗ್ರಾಮದ ಗ್ರಾಮಸ್ಥರಾಗಿರ್ತಾರೆ ಇವರಿಬ್ರು. ಇನ್ನು ಹುಲಿ ಸೆರೆ ಕಾರ್ಯಾಚರಣೆಗೆ ಆನೆಗಳನ್ನ ಕೂಡ ಬಳಸಿಕೊಂಡಿದ್ದಾರೆ ನಿನ್ನೆ. ಇದು ಬಹುಶಃ ಸಂಜೆ ನಂತರ ನಡೆದಿರುವಂತಹ ಡೆವಲಪ್ಮೆಂಟ್ ಆಗಿದೆ. ನಾಗರಹೊಳೆ ವನ್ಯಜೀವಿ ವಲಯದ ಆನೆಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದ್ದು, ಶ್ರೀಕಂಠ ಮತ್ತು ಅಭಿಮನ್ಯು ಆನೆಗಳ ಸಹಾಯದಿಂದ ಹುಲಿಯನ್ನ ಸೆರೆ ಹಿಡಿಯಲಾಗಿದೆ. ಅರವಳಿಕೆ ಚುಚ್ಚುಮದ್ದನ್ನು ನೀಡುವ ಮುಖಾಂತರ ಹುಲಿಯನ್ನ ಸೆರೆ ಹಿಡಿಯಲಾಗಿದ್ದು, ಮುಂಜಾನೆ 6 ಗಂಟೆಯಿಂದಲೇ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ರು. 8 ಗಂಟೆಗೆ ಸೆರೆಯಾಗಿದೆ ಹುಲಿ. ಸೊ ಇದು ಇವತ್ತು ಬೆಳಗ್ಗಿನ ಒಂದು 6 ಗಂಟೆ ಜಾವದಲ್ಲಿ ಒಂದು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಅರೌಂಡ್ 2 ಅವರ್ಸ್ನಲ್ಲಿ ಹುಲಿಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಧಿಕಾರಿಗಳು. ರೈತರ ಮೇಲೆ ದಾಳಿ ನಡೆಸಿತ್ತು, 9 ವರ್ಷದ ವಯಸ್ಸಿನ ಹೆಣ್ಣು ಹುಲಿ ಇದು ಅಂತ ತಿಳಿದು ಬಂದಿದೆ. ಇನ್ನು ಅರವಳಿಕೆ ಮದ್ದನ್ನು ನೀಡಿ ಈ ಒಂದು ಹುಲಿಯನ್ನ ಸೆರೆ ಹಿಡಿಯಲಾಗಿದೆ. ವನ್ಯಜೀವಿ ವೈದ್ಯಾಧಿಕಾರಿ ಮುಜೀಬುರ್ ರೆಹಮಾನ್ ಮತ್ತು ವಸೀಂ ಮಿರ್ಜಾ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಬಟ್ಟೆ ಕೊಡೋದು ಸ್ವಲ್ಪ ಹಿಂದೆ ಹಿಂದೆ ಇರಿ, ಸ್ವಲ್ಪ ಹಿಂದೆ ಬನ್ನಿ. ಎಲ್ಲ ಸೈಡ್ ಬ್ಯಾಕ್ ಬ್ಯಾಕ್ ಬಿಡಿ. ಆಗದ
ಕೇಸ್ ಬೆಟ್ಟ ಅರಣ್ಯದಲ್ಲಿ ಒಂದು ಹುಲಿ ಕಾರ್ಯಾಚರಣೆ ಇವತ್ತು ಬೆಳಗಿನ ಜಾವ 6 ಗಂಟೆಯಿಂದ ನಾವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಪಶುವೈದ್ಯಾಧಿಕಾರಿಗಳ ತಂಡ ಹಾಗೂ ಬಂಡೀಪುರ ಮುಖ್ಯ ಪಶುವೈದ್ಯಾಧಿಕಾರಿಗಳ ತಂಡ ಹಾಗೂ ಡಾಕ್ಟರ್ ಮುಜೀಬ್ ವೆಂಕಟೇಶ್ ವಿಕ್ರಮ್ ನಾವು 4 ಜನ ಹಾಗೂ ಅಭಿವೃದ್ಧಿ ಆನೆ ಹಾಗೂ ಎಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಜೊತೆಗೆ ಪ್ರಾರಂಭ ಮಾಡಿ ಸ್ವಲ್ಪ ಮಳೆ ಅತಿಯಾಗಿ ಮಳೆ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಸಮಸ್ಯೆ ಆಯಿತು ಕಾರ್ಯಾಚರಣೆ. ಆದರೂ ವಿಶೇಷವಾಗಿ ನಾವು ಹುಲಿಯನ್ನು ಸೆರೆ ಹಿಡಿಯೋ ಇದರಲ್ಲಿ ಹೆಣ್ಣು ಹುಲಿ ಅಂದಾಜು 9-10 ವರ್ಷದ ಹೆಣ್ಣು ಹುಲಿಯನ್ನು ನಾವು ಸೆರೆ ಹಿಡಿದು ಅದರ ಮುಂದೆ ಮೇಲಾಧಿಕಾರಿಗಳ ಅಧ್ಯಯನರಿಗೆ ಎಲ್ಲಿ ಯಾವ ಅರಣ್ಯ ಪ್ರದೇಶಕ್ಕೆ ಎಲ್ಲಿ ಬಿಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿದ್ದೇವೆ. ನಿನ್ನೆ ಮಧ್ಯಾಹ್ನದಿಂದ ಇಲ್ಲಿ ಲಕ್ಕಿಪುರ ಗ್ರಾಮದಲ್ಲಿ ಒಂದು ಹುಲಿ ಬಂದಿದೆ. ಹುಲಿ ಬಂದು ಅದು ಹಸುವನ್ನು ಹಿಡಿಯಕ್ಕೆ ಹೋದಾಗ ಒಂದು ಅದು ಹಸುವನ್ನು ಹಸುವನ್ನು ಹಿಡಿಯಕ್ಕೆ ಹೋದಾಗ ಅವರು ಹಸುವನ್ನು ಕಾಪಾಡಕ್ಕೆ ಹೋದಾಗ ಅವ್ರ ಮೇಲೆ ದಾಳಿ ಆಗಿದೆ. ತದನಂತರ ಅದು ಇಲ್ಲೇ ಇತ್ತು. ನಮ್ಮ ಸ್ಟಾಫ್ ಎಲ್ಲ ಬಂದು ಅದು ನೋಡಿ ಆದಮೇಲೆ ಅದೇನೋ ಕೈಗೆ ಇಂಜುರಿ ಆಗಿರಬೇಕಂತ ಒಂದು ನಮಗೆ ಗೊತ್ತಾಯಿತು. ತದನಂತರ ಎಂಟೈರ್ ಟೀಮ್ ನಾವು ಸೆಟ್ ಮಾಡ್ಕೊಂಡಿದ್ದೀವಿ. ಸೆಟ್ ಮಾಡಿಕೊಂಡು ಅದು ನಾಗರಳ್ಳಿಯಿಂದ 2 ಸಾಕಣೆ ಕರೆಸಿ ನನ್ನ ರಾತ್ರಿ ಬಂದಿದ್ದು. ಸೊ ನನ್ನ ರಾತ್ರಿಯಿಂದ ನಮ್ಮ ಆಪರೇಷನ್ ಶುರುವಾಯಿತು. ಅದು ಫುಲ್ ಇಡೀ ರಾತ್ರಿ ಅದನ್ನು ಎಲ್ಲಿದೆ ಅಂತ ಒಂದು ನೋಡಿ ಇವತ್ತು ಬೆಳಿಗ್ಗೆ 6 ಗಂಟೆ ನಂತರ ಅದನ್ನು ಟಾಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಎಲ್ಲ ಫುಲ್ ಪಾಟ್ ಮಾಡಿದ್ವಿ. ವಿತಿನ್ ಒಂದು ಆಲ್ಮೋಸ್ಟ್ 2.5 hours ಇರ್ಬೋದು. ಒಂದು 2-2.5 hours ಅದನ್ನು ಡಾಟ್ ಮಾಡಿ ಈಗ ಸೆರೆ ಹಿಡಿದಿದ್ವಿ. ಈಗ ಅದನ್ನು ಬಾಡಿ ಚೆಕಪ್ ಎಲ್ಲ ಮಾಡಿ ಈಗ ಆಲ್ಮೋಸ್ಟ್ ಈಗ ನಮ್ಮ ಚೀಫ್ ಅಲ್ಲೇ ವಾರ್ಡನಿಗೆ ಮಾತಾಡಿಸ್ಕೊಂಡು ಈ 2 ಕಾಲು ಹೇಟಾಗಿದೆ ಮತ್ತು ಬ್ಯಾಕಿಂದ ಹಿಂದುಗಡೆನೂ ಹೇಟಾಗಿದೆ. ಸೊ ಹಾಗಾಗಿ ಅವ್ರ ಹತ್ರ ಮಾತಾಡಿಸ್ಕೊಂಡು ಆಮೇಲೆ ಏನು ಕ್ರಮ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮದು ಚೀಫ್ ಅಲ್ಲೇ ವಾರ್ಡನ್ ಹತ್ರ ಒಂದ್ಸಲ ಮಾತಾಡಿಕೊಂಡು ಬಾಡಿ ಚೆಕಪ್ ಎಲ್ಲ ಸರಿಯಾಗಿ ಮಾಡಿಸ್ಕೊಂಡು ಇಲ್ಲಿ ಫುಲ್ ಚೆಕಪ್ ಮಾಡೋಕ್ಕಾಗಲಿಲ್ಲ ಮತ್ತು ಮಾತಾಡಿಸ್ಕೊಂಡು ನಾವು ಮುಂದೆ ಏನು ಕ್ರಮ ಮಾಡ್ತೀವಿ ಅಂತ ಹೇಳ್ತೀವಿ. ಊರೊಳಗೆ ಹುಲಿ ದಾಳಿಯಾಗಿ 2 ಜನಕ್ಕೆ ಹೇಟ್ ಆಗಿದೆ. ಅವ್ರನ್ನ ಹಾಸ್ಪಿಟ್ಲ್ ಕರೆಸಿದ್ದಾರೆ. ಅದು ಆಗಿದೆ, ಎಲ್ರಿಗೂ ಆಗಿರೋ ಇದು ನೆನ್ನೆ ಆಗಿರೋ ವಿಚಾರ. ಬಟ್ ನಾವೇನು ಕೇಳ್ತಾ ಇದ್ದೀವಿ ಅಂದರೆ, ಈಗ ಜನ ಹೋಗಿ ಆ ಟೈಗರ್ ಮುಂದೆ ಫೋಟೋ ಹಿಡಿಯೋದು, ನಮ್ಮ ಮೊಬೈಲ್ ಕ್ಯಾಮ್ರಾಗಿ ಫೋಟೋ ಹಿಡಿತಿದ್ದಾರೆ. ಅದು ಇನ್ನೊಂದ್ಸತಿ ಎಗರ್ಕೊಂಡ್ಬಂದು ಒಬ್ರಿಗಿಬ್ಬರು ಇನ್ನೊಬ್ಬರಿಗೂ ಹೊಡೆದಿದೆ. ಅಂಥ ಸಿಚುವೇಷನ್ ಒಳಗೆ ಟೈಗರ್ ಕಾಣಬೇಕಾದ್ರೆ, ಅಷ್ಟು ಕ್ಲಿಯರಾಗಿ ಟೈಗರ್ ಕಾಣಬೇಕಾಗಿದ್ದಾಗ, ಒಂದು ವೈಲ್ಡ್ ಲೈಫ್ ವೆಟ್ ಇದ್ದಿದ್ದರೆ ಆವಾಗಲೇ ಆ ಟೈಗರ್ನ ಡಾಟ್ ಮಾಡಿ ಅದನ್ನು ರೀಲೊಕೇಟ್ ಮಾಡ್ಬೋದಾಯಿತು. ಅದಕ್ಕೆ ಇಂಜುರಿ ಆಗಿದ್ದರೆ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ತರ್ಬೋದಾಯಿತು. ನಾನು ಕೇಳೋದಕ್ಕೆ ಕ್ವಶನ್ ಒಂದೇ ಒಂದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಾವು ಯಾಕೆ ಪ್ರಿಪೇರ್ಡ್ ಆಗಿರಲಿಲ್ಲ? ಜನ ತೊಂದರೆ ಕೊಡ್ತಿದ್ದಾರೆ, ಎಷ್ಟು ಕ್ರೌಡ್ ಕಂಟ್ರೋಲ್ ಎಲ್ರಿಗೂ ಗೊತ್ತಿದೆ ತೊಂದರೆ ಅಂದ್ಬಿಟ್ಟು. ಬಟ್ ಇಷ್ಟತ್ರ ಹೋಗಿ ಒಂದು ಹುಲಿಗೆ ನೋಡಿ ರಾಜ ಅಂದ್ಬಿಟ್ಟು ಕರೆದು ಫೋಟೋ ಹಿಡಿಯೋಕ್ಕೆ ಇದ್ದಾಗ, ಒಂದು ವೈಲ್ಡ್ ಲೈಫ್ ಎಫೆಕ್ಟ್ ಇದ್ದಿದ್ರೆ ಎರಡನೇ ಜನಕ್ಕೆ ಏಟ್ ಬಿತ್ತ ತೊಂದರೆ ಆಗ್ತಾ ಇರಲಿಲ್ಲ. ಇಷ್ಟೊತ್ತಿಗೆ ಆಪರೇಷನ್ ಮುಗಿದು ಎಲ್ಲ ಆರಾಮ ಕೂರ್ಬೋದಾಯ್ತು. ಸೊ ಈಗಷ್ಟೇ ಮಾತನಾಡಿದ್ರು ಜೋಸೆಫ್ ಹೂವಾರ್ ಅವರು, ಪರಿಸರ ತಜ್ಞರು ಕೂಡ ಹೌದು. ಸೊ ಬಂಡೀಪುರದಲ್ಲಿ ಅನುಭವಿ ವನ್ಯಜೀವಿ ಪಶು ವೈದ್ಯರೇ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡಿದರು. ಸೊ ಯಾಕಂತಂದರೆ ನಾವು ನೆನ್ನೆ ಕೂಡ ನೋಡ್ಬೋದು, ನೆನ್ನೆಯಿಂದನೂ ಕೂಡ ಹುಲಿಯ ಚಲನವಲನ ಕಂಡು ಬಂದಿದೆ. ಜೊತೆಗೆ ನೆನ್ನೆ ದಾಳಿಯನ್ನು ನಡೆಸಿತ್ತು, ಆದರೂ ಕೂಡ ಅಲ್ಲಿ ಅರವಳಿಕೆ ಮದ್ದನ್ನು ನೀಡಲಿಕ್ಕೆ ಮುಂದಾಗಲಿಲ್ಲ. ಮತ್ತು ನಮಗೆ ಮೇಲಾಧಿಕಾರಿಗಳಿಂದ ಒಂದು ಇನ್ಫಾರ್ಮೇಷನ್ ಬರಬೇಕು ಮತ್ತು ಆರ್ಡರ್ ಆಗಬೇಕು, ಆ ನಂತರದಲ್ಲಷ್ಟೇ ನಾವು ಫರ್ದರ್ ಪ್ರೊಸೆಸ್ ಮಾಡ್ತೀವಿ ಅಂತ ಅಲ್ಲಿನ ಅಧಿಕಾರಿಗಳು ಉತ್ತರವನ್ನು ನೀಡ್ತಾ ಇದ್ರು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಜೋಸೆಫ್ ಹೂವಾರ್ ಅವರು ಮಾಡಿರುವಂಥ ಆರೋಪಕ್ಕೆ ಅದು ಪುಷ್ಟಿಯನ್ನು ನೀಡ್ತಾ ಇದೆ. ಯಾಕಂದರೆ ಅಲ್ಲಿ ಯಾರೂ ಕೂಡ ವನ್ಯಜೀವಿ ಪಶು ವೈದ್ಯರಿಲ್ಲ ಅನುಭವಿಗಳು ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪರ್ಟ್ ತಜ್ಞರಿದ್ರೆ ನೆನ್ನೆ ಹುಲಿಯನ್ನು ಶಾಂತಗೊಳಿಸಿ ಸೆರೆ ಹಿಡಿಬೋದಾಗಿತ್ತು ಸಿ, ಅದನ್ನೇ ಹೇಳಿದರು ಜೋಸೆಫ್ ಹೂವಾರ್ ಅವರು ಕೂಡ. ಬೆಳಗ್ಗೆ ರೈತರೊಬ್ಬರಿಗೆ ದಾಳಿ ಮಾಡಿದ ಮೇಲೆ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡ್ತಾ ಇರಲಿಲ್ಲ ಹುಲಿ ಅಂತ ಹೇಳಿದ್ದಾರೆ. ಇನ್ನು ಪರಿಸರವಾದಿ ಜೋಸೆಫ್ ಹೂವಾರ್ ಸರ್ಕಾರದ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತಕ್ಷಣವೇ ತರಬೇತಿ ಪಡೆದಿರುವಂತಹ ವನ್ಯಜೀವಿ ಪಶು ವೈದ್ಯರನ್ನು ನೇಮಿಸಬೇಕು, ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಿರುವಂತಹ ಕಡೆ ಇವರನ್ನು ನಿಯೋಜನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಈ ಹಿಂದೆ 2 ವರ್ಷದ ಹಿಂದೆ ಈ ಕುರಿತಂತೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸರ್ಕಾರಕ್ಕೆ. 2018, 2019, 2020 ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದರೂ ಕೂಡ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬಹುದು ಅಂತ ಹೇಳಿದ್ದಾರೆ. ಅಂಡ್ ನುರಿತ ತರಬೇತಿ ಪಡೆದಂತಹ ವನ್ಯಜೀವಿ ಪಶು ವೈದ್ಯರನ್ನು ನೇಮಿಸಬೇಕು ಅಂತ ನಾವೆಲ್ಲರೂ ಕೂಡ ಒತ್ತಾಯಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಸಚಿವರು ವಿಶೇಷ ಗಮನ ಹರಿಸಬೇಕು ಈ ಕಡೆ. ಪತ್ರ ಬರೆದು 3 ವರ್ಷಗಳೇ ಕಳೆದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡು ಪ್ರಾಣಿ ಮತ್ತು ಮಾನವ ಸಂಘರ್ಷವನ್ನು ತಪ್ಪಿಸಬೇಕು ಅಂತ ಪರಿಸರ ತಜ್ಞರಾಗಿರುವಂತಹ ಜೋಸೆಫ್ ಹೂವಾರ್ ಅವರು ಹೇಳಿದ್ದಾರೆ. ಅವ್ರು ಹೇಳುವಂತೆ ಅದು ಲಾಜಿಕಲಿ ಕರೆಕ್ಟ್ ಆಗಿರುವಂತಹ ಸತ್ಯನೇ ಆಗಿದೆ. ಯಾಕಂತಂದ್ರೆ ಅಲ್ಲಿ ನಿಜವಾಗ್ಲೂ ತಜ್ಞ ವೈದ್ಯರಿತ್ತು ಅಂದಿದ್ರೆ ಹುಲಿಯನ್ನು ನೆನ್ನೆ ಸೆರೆ ಹಿಡಿಬೋದಾಗಿತ್ತು. ನಿನ್ನೆ ಮಾತನಾಡಿದ ಗ್ರಾಮಸ್ಥರೊಂದು ಮಾತು
ಹೇಳಿದ್ರು. ಮೇಡಮ್, ಹುಲಿ ಕಣ್ಣೆದ್ರಿಗೆ ಇದೆ, ಕಣ್ಣೆದ್ರಿಗೆ ಇರೋ ಹುಲಿಯನ್ನ ಹಿಡಿಯೋಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ಸೊ ಏನಾದ್ರೂ ಕೇಳಿದ್ರೆ ನಮ್ಗೆ ಮೇಲೆ ಅಧಿಕಾರಿಗಳಿಂದ ಆರ್ಡರ್ ಬರಬೇಕು ಅಂತ ಹೇಳ್ತಾ ಇದಾರೆ. ಅಷ್ಟರಲ್ಲಿ ಇದು ತಪ್ಪಿಸ್ಕೊಂಡ್ರೆ ಏನ್ ಮಾಡ್ತಾರೆ, ಅಥವಾ ಮತ್ತಾರ ಮೇಲಾದ್ರೂ ದಾಳಿ ಮಾಡಿದ್ರೆ ಏನ್ ಮಾಡ್ತಾರೆ, ಅಥವಾ ಇವ್ರು ಹೇಳೋ ಪ್ರಕಾರ ಕಾಡಿ ಕಟ್ಟಿದ್ರೆ ವಾಪಸ್ ಅದು ಹಂಗೆ ವಾಪಸ್ ಬಂತು ಅಂದ್ರೆ ಮಾರನೇ ದಿವಸ ಬರಲ್ಲ ಅಂತ ಏನ್ ಗ್ಯಾರಂಟಿ? ಈಗಾಗಲೇ ಒಮ್ಮೆ ಅದು ಬೇಟೆಯಾಡಿ ರೂಢಿ ಆಗಿದೆ ಅಂದ್ರೆ ಊರ್ನೊಳಗೆ ಬಂದು ಆ ದಾರಿಲಿ ಮತ್ತೆ ಬಂದು ಮತ್ತಾರದಾದ್ರೂ ಜೀವ ತೆಗೆಯೋದಕ್ಕೂ ಮುಂಚೆ ಇಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಲ್ವಾ ಅಂತ ಅವರ ಆತಂಕವನ್ನ ತೋಡ್ಕೊಂಡಿದ್ರು ಅಮ್ಮಕ್ ಟಿವಿ ಜೊತೆ ಮಾತನಾಡ್ತಾ. ಸೊ ಅದಕ್ಕೆ ಇಲ್ಲಿನ ಲೋಪದೋಷಗಳು ಏನಿದೆ ಇಲಾಖೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಅಂತ ನೋಡೋದಾದ್ರೆ, ಅಲ್ಲಿ ತಜ್ಞ ವೈದ್ಯರುಗಳ ಕೊರತೆ ಇದೆ ಅಂತ ಪರಿಸರ ತಜ್ಞ ಜೋಸೆಫ್ ಹುವಾರ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಸೊ ಇದು ಸುಮಾರು 8 ವರ್ಷದ ಹೆಣ್ಣು ಹುಲಿ ಅಂತ ತಿಳಿದು ಬಂದಿದೆ. ನಿನ್ನೆ ಸಾಕಷ್ಟು ತೊಂದರೆಯನ್ನ ಕೊಟ್ಟಿತ್ತು, ಅಲ್ಲಿನ ಜನರು ಕೂಡ ಸಾಕಷ್ಟು ಕಂಗಾಲಾಗಿದ್ರು. ಯಾಕಂತಂದ್ರೆ ಒಂದೇ ದಿವಸ ಇಬ್ಬರ ಮೇಲೆ ದಾಳಿಯನ್ನ ನಡೆಸಿತು, ಅದೃಷ್ಟವಶಾತ್ ಅವರು ಜೀವಾಪಾಯದಿಂದ ಪಾರಾಗಿದ್ದಾರೆ, ಆದ್ರೆ ಅವರ ಸ್ಥಿತಿ ಗಂಭೀರವಾಗಿತ್ತು. ಸೊ 9 ವರ್ಷದ ಹೆಣ್ಣು ಹುಲಿ ಅಂತ ಇದು ತಿಳಿದು ಬಂದಿದೆ. ಆನೆಗಳ ಸಹಾಯದಿಂದ ಹುಲಿಯನ್ನ ಸೆರೆ ಹಿಡಿದಿದ್ದಾರೆ ಅಲ್ಲಿನ ಅರಣ್ಯ ಇಲಾಖೆ ಸಿಬ್ಬಂದಿಗಳು. ಲಕ್ಕಿಪುರ ಆಪರೇಷನ್ ಟೈಗರ್ ಸದ್ಯ ಯಶಸ್ವಿಯಾಗಿದೆ. ಬೆಳಗಿನ ಜಾವ 6 ಗಂಟೆಗೆ ಈ ಒಂದು ಆಪರೇಷನ್ ಟೈಗರ್ ಅನ್ನ ಆರಂಭಿಸುತ್ತಾರೆ. ಅದು ಕೂಡ 2 ಆನೆಗಳನ್ನ ಬಳಸಿಕೊಂಡಿದ್ದಾರೆ. ಶ್ರೀಕಂಠ ಮತ್ತು ಅಭಿಮನ್ಯು ಆನೆಯನ್ನ ಬಳಸಿಕೊಂಡು ಇವತ್ತು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಸೊ ಶಿವು, ನಿನ್ನೆ ಅಲ್ಲಿನ ಲೋಕ್ಲೆಟ್ಸ್ ಗ್ರಾಮಸ್ಥರು ಒಂದು ಆರೋಪ ಮಾಡ್ತಾ ಇದ್ರು, ಹುಲಿ ಕಣ್ಣೆದುರಿಗಿದ್ರು ಕೂಡ ಇವ್ರು ಕಾರ್ಯಾಚರಣೆ ಮಾಡ್ತಾ ಇಲ್ಲ, ಇವ್ರಿಗೆ ಯಾರ ಜೀವ ಬಲಿ ತಗೊಳ್ಳೋದಕ್ಕೆ ವಿಳಂಬ ಮಾಡ್ತಿದ್ದಾರೆ ಅನ್ನೋಂತ ಒಂದು ಪ್ರಶ್ನೆ ಹೇಳ್ತಿದ್ರು. ಅದಕ್ಕೆ ಪ್ಯಾರಲಲ್ ಆಗಿ ನಾವೀಗ ನೋಡ್ತಾ ಇರೋದಂದ್ರೆ ಜೋಸೆಫ್ ಹುವಾರ್ ಅವರು ಮತ್ತೊಂದು ಆರೋಪ ಮಾಡ್ತಾರೆ, ಅಲ್ಲಿ ತಜ್ಞ ವೈದ್ಯರೇ ಇಲ್ಲ ಅಂತ. ಸೊ ಏನಿದೆ ವಾಸ್ತವತೆ ಶಿವು? ಈ ಗುಂಡ್ಲುಪೇಟೆ ತಾಲೂಕು ಈ ಬಂಡೀಪುರ ವನ್ಯಜೀವಿ ತಾಣ ಏನಿದೆ ಶಾಲಿನಿ, ಇಲ್ಲಿ ಈ ತರ ಘಟನೆಗಳು ಪದೇ ಪದೇ ನಡೀತಾನೆ ಇರ್ತವೆ. ಕಳೆದ ಬಾರಿ ಈ 2 ವರ್ಷದ ಹಿಂದೆ ನಮ್ಮ ಈ ಜಿಎಸ್ ಬೆಟ್ಟ ವಲಯದ ವ್ಯಾಪ್ತಿಯಲ್ಲಿನೇ ಚೌಡಹಳ್ಳಿಯಲ್ಲಿ ಒಂದು ಘಟನೆ ನಡೆದಾಗನು ಇಲ್ಲಿ ಯಾರು ಪಶು ವೈದ್ಯಕೀಯ ನೈಪುಣ್ಯ ಏನು ಡಾಟ್ ಮಾಡ್ತಾರೆ ಅಂತ ಸ್ಪೆಷಲಿಸ್ಟ್ ಇಲ್ಲ ಬಂಡೀಪುರದಲ್ಲಿ. ಆ ರೀತಿಯಾದ ಸ್ಪೆಷಲಿಸ್ಟ್ ಇದ್ರೆ ಇಲ್ಲಿ ಈಗ ನಿನ್ನೆ ಗೋಪಾಲಪುರದಲ್ಲಿ ನಡೆದಂತ ಘಟನೆ ಏನಾಗಿದೆ ಅಂದ್ರೆ, ಹುಲಿ ಸುಮಾರು ಒಂದು 10 ಮೀಟರ್ ಅಂತರದಲ್ಲೇ ಅದು ಬಾಳೆ ತೋಟದ ಅಡಗಿದೆ ಅಂತ ಒಂದು ದೃಶ್ಯವನ್ನು ನಾವೇ ಕಣ್ಣಾರೆ ಕಂಡಿದ್ವಿ ಮಾಧ್ಯಮದವ್ರನ್ನು. ಅಂತ ಸಂದರ್ಭದಲ್ಲಿ ಈ ರೀತಿ ಅರವಳಿಕೆ ತಜ್ಞರು ಇದ್ರೆ ಅಲ್ಲಿ ಅದನ್ನ ಅಲ್ಲೇನೆ ಸ್ಥಳದಲ್ಲೇ ಅದನ್ನ ಅನ್ಕಾನ್ಸಿಯನ್ಸ್ ಒಳಪಡಿಸಿ ಅದನ್ನ ಸೆರೆ ಹಿಡಿಬಹುದು ಅಂತ ಈ ಪರಿಸರ ತಜ್ಞರಾದ ಜೋಸೆಫ್ ಹುವಾರ್ ಅವರ ಒಂದು ಅಭಿಪ್ರಾಯ. ಸೊ ಸದ್ಯ ಗ್ರಾಮಸ್ಥರು ಇದೆಲ್ಲ ಕಾರ್ಯಾಚರಣೆ ಆದ್ಮೇಲೆ ನಿಟ್ಟಿಸ್ರು ಬಿಟ್ಟಿದ್ದಾರೆ ಅಂತ ಒಂದು, ಯಾಕಂದ್ರೆ ನೆನ್ನೆ ಅವ್ರಿಗೆ ಭಯ ಇತ್ತು ಇದನ್ನ ಸುಮ್ನೆ ಕಾಡಿಗೆ ಕಟ್ಬಿಡ್ತಾರೆ ಮತ್ತೆ ನಮ್ ಜೀವಕ್ಕೆ ರಕ್ಷಣೆ ಇರಲ್ಲ ಅನ್ನೋದು ಒಂದು ಆತಂಕ ಇತ್ತು. ಸೊ ಗ್ರಾಮಸ್ಥರು ಏನ್ ಹೇಳಿದ್ರು ಇದೆಲ್ಲ ಕಾರ್ಯಾಚರಣೆ ಬಳಿಕ ಶಿವು? ನಿನ್ನೆ ನಡೆದಂತ ಘಟನೆಯಲ್ಲಿ ಈ ಅರಣ್ಯ ಇಲಾಖೆಯವರು ಅಲ್ಲಿ ಜನರಿಗೆ ಏನು ಹೇಳ್ತಾ ಇದ್ರು, ನಮ್ಮ ಸಮಕ್ಷಮದಲ್ಲಿ ನಾವು ಅಲ್ಲಿ ಸ್ಪಾಟ್ ಅಲ್ಲಿ ಇದ್ದಾಗ ಆ ಹುಲಿಯನ್ನು ನಾವು ಇಲ್ಲಿಂದ ಓಡಿಸ್ತೀವಿ ಅನ್ನೋ ಮಾತುಗಳನ್ನ ಆಡ್ತಾ ಇದ್ರು ಶಲಿ. ಆಗ ಕೆಲವೊಂದು ಈಗ ಏನು ಈ ಅರಣ್ಯ ಇಲಾಖೆ ಅರಣ್ಯ ವನ್ಯಪ್ರಾಣಿಗಳಿಂದ ಯಾರು ಜರ್ಜರಿತರಾಗಿದ್ದಾರೆ ಅವರು ಸ್ವಲ್ಪ ತಿಳಿದವರು ಅಲ್ಲಿ ಈ ರೀತಿಯ ಘಟನೆ ನಡೆದ ಮೇಲೆ ಮತ್ತೆ ಅದು ಈ ಸ್ಥಾನಕ್ಕೆ ಇದೇ ಪ್ಲೇಸ್ಗೆ ಬರಲ್ಲ ಅಂತ ಏನ್ ಗ್ಯಾರಂಟಿ? ಇದನ್ನ ಬಂಧಿಸಿ ನೀವು ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಗೆ ಇದು ತುಂಬಾ ತೊಂದರೆ ಆಗುತ್ತೆ, ನಮ್ಮ ಜೀವಕ್ಕೆ ಹೊಣೆ ಯಾರು ಅನ್ನೋ ಒಂದು ಪ್ರಶ್ನೆಯನ್ನು ಈ ವಲಯ ಅರಣ್ಯಾಧಿಕಾರಿ ಇರ್ಬೋದು ಮತ್ತೆ CFO ಅವ್ರು ಇರ್ಬೋದು ಮತ್ತೆ ರಾತ್ರಿ ಸುಮಾರು 10 ಗಂಟೆ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲಾಧಿಕಾರಿಗಳಾದ ಚಾರುಲತಾ ಸೋಮಲ್ ಅವ್ರು ಬಂದಿದ್ರು, ಅವ್ರಿಗೂ ಅವರು ಒಂದು ಮನವಿಯನ್ನ ಸಲ್ಲಿಸಿದ ಬಳಿಕವಾಗಿ ಇವರು ನಾಗರಹೊಳೆ ವನ್ಯಜೀವಿ ಧಾಮದ 2 ಈಗ ನೋಡಿ ಈ ಕಾರ್ಯಾಚರಣೆ ಸ್ಪೆಷಲಿಸ್ಟ್ ಅಂತಾನೆ ಕರೀತಾರೆ, ಇದು ಒಂದು ಅಭಿಮನ್ಯು ಈಗ ನೋಡಿ ಪುಂಡಾನೆಗಳನ್ನ ಪಳಗಿಸಿದಿರ್ಬೋದು ಮತ್ತೆ ಇಂಥ ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಸೋಲು ಒಪ್ಪಿಕೊಂಡಿರೋ ಚರಿತ್ರೆನೇ ಇಲ್ಲ ಆಚರಣೆ. ಹಾಗಾಗಿ ಈ 2 ಆನೆ ಶ್ರೀಕಂಠ ಮತ್ತು ಅಭಿಮನ್ಯು ಆನೆಗಳು ಬಂದ ಮೇಲೆ ಇವರು ಅರವಳಿಕೆಯನ್ನು ನೀಡೋದ್ರ ಮೂಲಕ ಹುಲಿಯನ್ನ ಸೆರೆ ಹಿಡಿದಿದ್ದಾರೆ. ಸೊ ನಂತರ ಇವಾಗ ಏನ್ ಯಾವ ಒಂದು ಕಾಡಿಗೆ ಶಿಫ್ಟ್ ಮಾಡಿದ್ರು, ಏನಿದೆ ಅದ್ರ ಸ್ಟೇಟಸ್, ಏನಾದ್ರು ಅಪ್ಡೇಟ್ ಸಿಕ್ಕಿದ್ಯಾ ಸೆರೆ ಹಿಡಿದ ನಂತರದಲ್ಲಿ? ಈಗ ಸೆರೆ ಹಿಡಿದಂತ ಹುಲಿಯನ್ನ ಸದ್ಯಕ್ಕೆ ಇವರು ಬಂಡೀಪುರ ವನ್ಯಜೀವಿಧಾಮ ಅಲ್ಲಿ CFO ಅವರ ಕಚೇರಿ ಅಲ್ಲಿ ಅಲ್ಲಿ ತಗೊಂಡೋಗಿದ್ದಾರೆ. ಅಲ್ಲಿ CFO ಅವರು ಹೇಳೋ ಪ್ರಕಾರ ಈಗ ನಾವು ಈ ಹುಲಿಯನ್ನ ಇದರ
ಚೇತರಿಕೆ ಹೇಗಿದೆ ಮತ್ತೆ ಇದರ ದೇಹ ಸ್ಥಿತಿಯನ್ನ ನಾವು ಗಮನಿಸಿ ಪಶು ವೈದ್ಯಾಧಿಕಾರಿಗಳಿಂದ ಒಂದು ರಿಪೋರ್ಟ್ ಅನ್ನು ತೆಗೆದುಕೊಂಡು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಮೇಲಾಧಿಕಾರಿಗಳು ಯಾವ ಸೂಚನೆ ಕೊಡ್ತಾರೋ, ಇವರು ಝೂಗೆ ಸ್ಥಳಾಂತರ ಮಾಡ್ತಾರೆ, ಮೈಸೂರಿನ ರೆಸ್ಕ್ಯೂ ಸೆಂಟರ್ಗೆ ಅವರು ಯಾವ್ದಕ್ಕೆ ಸೂಚನೆ ಕೊಡ್ತಾರೆ ಅದಕ್ಕೆ ನಾವು ಅದನ್ನ ಸ್ಥಳಾಂತರ ಮಾಡ್ತೀವಿ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಓಕೆ ಶಿವು, ಇದೆಲ್ಲ ನಿನ್ನೆ ನಡೆದಂತಹ ಕಾರ್ಯಾಚರಣೆ ಮತ್ತು ಅಲ್ಲಿದ್ದಂತ ಸಮಸ್ಯೆ ಬಗ್ಗೆ ಆಯ್ತು. ಬಟ್ ಅಟ್ ದ ಸೇಮ್ ಟೈಮ್ ಇವಾಗ ನಾವು ಅಲ್ಲಿ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಪಶು ವೈದ್ಯರಾಗಿರ್ಬೋದು, ಸೊ ಇವ್ರಗಳ ನೇಮಕಾತಿ ಯಾಕೆ ಆಗ್ತಾ ಇಲ್ಲ, ಎಕ್ಸ್ಪರ್ಟ್ಸ್ ಯಾಕಿಲ್ಲ, ಈ ಲೋಪವನ್ನ ಯಾಕೆ ಇನ್ನು ಇಲಾಖೆ ಭರಿಸ್ತಾನೆ ಇದೆ, ಬೇರೆಯವ್ರನ್ನ ಯಾಕೆ ರೆಕ್ರೂಟ್ ಮಾಡ್ಕೊಳ್ಳಿಲ್ಲ, ಈ ವಿಷಯಕ್ಕೆ ಏನಾದ್ರೂ ಬಾಯ್ ಬಿಟ್ಟಿದ್ದಾರೆ ಅಧಿಕಾರಿಗಳು ಅಂತ. ಈ ರೀತಿಯಾದ ಈಗ ಅರಣ್ಯ ಇಲಾಖೆ ಸಂಬಂಧ ಈ ರೀತಿ ಘಟನೆಗಳು ನಡೆದಾಗ ನಾವು ಈ ತರ ಅವ್ರಿಗೆ ಪ್ರಶ್ನೆಗಳನ್ನ ಹಾಕಿದಾಗ ಅವ್ರು ಹೇಳುದು ಒಂದೇ ಸನ್ನೆ. ಅವ್ರು ಏನ್ ಹೇಳ್ತಾರೆ ನಮ್ಗೆ, ಈಗ ನಿನ್ನೆ ಅದು ಹುಲಿ ದಾಳಿ ಮಾಡಿ ಒಬ್ಬ ರೈತರ ಮೇಲೆ ದಾಳಿ ನಡೆಸಿದೆ, ಅದಾದ ನಂತರ ಒಂದು 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 ಗಂಟೆ ಸಂದರ್ಭದಲ್ಲಿ ಇನ್ನೊಬ್ಬರ ರಾಜಶೇಖರ ಅನ್ನೋರೊಬ್ಬರಿಗೆ ದಾಳಿ ನಡೆಸುತ್ತೆ ಶಲ್ಯ ಆ ಸ್ಥಳದಲ್ಲಿ. ಅದಾದ ನಂತರ ಇವ್ರು ಜನಗಳು ಕ್ವಶನ್ ರೈಸ್ ಮಾಡಿದಾಗ ಇವ್ರು ಏನ್ ಹೇಳ್ತಾರೆ, ಮೇಲಾಧಿಕಾರಿಗಳಿಂದ ನಮ್ಗೆ ಆರ್ಡರ್ ಬರ್ಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಇಲ್ಲಿ ಯಾರು ಅರವಳಿಕೆ ತಜ್ಞರಿಲ್ಲ ಬಂಡೀಪುರದಲ್ಲಿ, ಬಂಡೀಪುರದಲ್ಲಿ ಅರವಳಿಕೆ ತಜ್ಞರಿಲ್ಲದ್ರಿಂದ BRLS ಇಂದ ಕರೆಸ್ತಾರೆ. ಈಗ ಮುಜೀಬರ್ ರೆಹಮಾನ್ ಮತ್ತು ವಾಸಿಂ ಮಿರ್ಜಾ ಅವ್ರನ್ನ ಚಾಮರಾಜ ಜಿಲ್ಲಾ ನಮ್ಮ ಬೆಳಗಿರಿ ರಂಗ ಬೆಟ್ಟದಿಂದ ಅವ್ರನ್ನ ಇಲ್ಲಿಗೆ ಕರೆಸ್ಕೋಬೇಕು, ಅಲ್ಲಿ ತನಕ ಸಮಯ ಹಿಡಿಯುತ್ತೆ ಶಲ್ಯ. ಹಾಗಾಗಿ ಇವರು ಸಬೂಬನ್ನ ಹೇಳುವಂತ ನಿಟ್ಟಲ್ಲಿ ಮಾತಾಡ್ತಾರೆ. ಥ್ಯಾಂಕ್ ಯು ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಇದಿಷ್ಟು ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಟ್ಟಂತಹ ಮಾಹಿತಿ ಆಗಿತ್ತು. ಯಾಕಂತಂದ್ರೆ ನಿನ್ನೆ ಕೂಡ ಮಾತಾಡ್ಕೊಳ್ತಾ ಇದ್ರು ಕಾಡಿಗಟ್ತೀವಿ ಅಂತ, ಬಟ್ ಅದಕ್ಕೆ ಗ್ರಾಮಸ್ಥರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದಂತಹ ಬೆನ್ನಲ್ಲಿ ಈಗ ಅರವಳಿಕೆ ತಜ್ಞರನ್ನ ಕರೆಸಿ ಬೆಳಗ್ಗೆ 6 ಗಂಟೆಗೆ ಒಂದು ಕಾರ್ಯಾಚರಣೆಯನ್ನ ಆರಂಭ ಮಾಡ್ತಾರೆ. ಅಭಿಮನ್ಯು ಮತ್ತು ಶ್ರೀಕಂಠ ಅನ್ನುವಂತಹ ಆನೆಗಳ ಸಹಾಯದಿಂದ ಹುಲಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 9 ವರ್ಷದ ಹೆಣ್ಣು ಹುಲಿ ಇದಾಗಿರುತ್ತೆ. ಸೊ ಇದರ ಒಂದು ಫಿಸಿಕಲ್ ಹೆಲ್ತ್ ರಿಪೋರ್ಟ್ ಅನ್ನ ಪಡೆದುಕೊಳ್ತಾರೆ CF. ಆ ನಂತರದಲ್ಲಿ ಅದನ್ನೇನು ಮರಳಿ ಕಾಡಿಗೆ ಬಿಡಬೇಕಾ, ಯಾವ ಭಾಗದಲ್ಲಿ ಆ ಹುಲಿಯನ್ನ ರಿಲೀಸ್ ಮಾಡಬೇಕು ಅನ್ನೋದರ ಕುರಿತಂತೆ ಮೇಲಾಧಿಕಾರಿಗಳ ಜೊತೆ ಚರ್ಚೆ ನಡೆಸುತ್ತಾರೆ.